ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ನಾವೆಲ್ಲ 88 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳ ಒಂದು ಆಯ್ಕೆ ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇದೆ. ಹಾಗಾಗಿ ನಮ್ಮ ಕೇಂದ್ರದ ವರಿಷ್ಠರು ಸಹ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅಭ್ಯರ್ಥಿಗಳ ಬಗ್ಗೆ, ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ನಮ್ಮ ನಡೆಸಿದ್ದಾರೆ. ಇವತ್ತು ನಾಳೆ ಒಳಗೆ ಎಲ್ಲವೂ ಕೂಡ ಅಂತಿಮ ಆಗ್ತದೆ. ನನಗೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಹೇಳೋದಾದ್ರೆ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. 22, 23, 24 ಪ್ರಶ್ನೆ ಅಲ್ಲ, ಒಂದು ಹೊಸ ಇತಿಹಾಸವನ್ನು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೃಷ್ಟಿ ಮಾಡ್ತದೆ. ಅತ್ಯುತ್ತಮ ಫಲಿತಾಂಶ, ಹಿಂದೆ ಯಾವಾಗಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ಅಂಥ ಫಲಿತಾಂಶ ಬಂದಿರೋದಕ್ಕೆ ಸಾಧ್ಯ ಅಲ್ಲ. ಅಂಥ ಒಂದು ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಇದ್ದೇವೆ. ವಿಳಂಬ ಪ್ರಶ್ನೆ ಏನಿಲ್ಲ, ಇವೆಲ್ಲವೂ ಕೂಡ ಆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಒಂದು ತಾರ್ಕಿಕ ಹಂತಕ್ಕೆ ಈಗಾಗಲೇ ಹೋಗಿದೆ. ಹಾಗಾಗಿ ನನಗನ್ಸ ಇನ್ನೊಂದು 3-4 ದಿನದಲ್ಲಿ ಎಲ್ಲವೂ ಕೂಡ ಅಧಿಕೃತವಾಗಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಉತ್ತರ ಕೊಡಲ್ಲ, ಬಹುತೇಕ ಎರಡು ಹಂತದಲ್ಲಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ನಿಮ್ಮ ಎಲ್ಲಾ ಪ್ರಶ್ನೆಗೂ ಸಹ ಇನ್ನು 3-4 ದಿನದಲ್ಲಿ ಉತ್ತರ ಸಿಗ್ತದೆ. ಬೆಂಗಳೂರಲ್ಲಿ, ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಸರ್ಕಾರ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನೋದು, ಮತ್ತೆ ಹಣನೂ ಕೂಡ ಬಿಡುಗಡೆ ನೀವು ನೋಡಿ. ಒಂದು ಮೊನ್ನೆ DK ಶಿವಕುಮಾರ್ ಅವರ ನಡವಳಿಕೆನ ನಾನು ಬಲವಾಗಿ ಖಂಡಿಸ್ತೇನೆ. ಇದು ಬೆಂಗಳೂರು ಮಹಾನಗರ ಅಂತ ಕಡೆ ಕಳೆದ 15-20 ದಿನದಿಂದ ನೀರಿನ ಹಾಹಾಕಾರ ಇದೆ. 10-15 ದಿನಕ್ಕೆ ಒಂದು ಬಾರಿ ನೀರು ಸಿಗ್ತಾ ಇದೆ. ಇದರ ನಡುವೆ ನಿನ್ನೆ ಆದೇಶ ಮಾಡಿದ್ದಾರೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಏರಿಯಾಗಳಲ್ಲಿ 14 ಜನ ನೋಡಲ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ದಾರೆ. ಅಂದರೆ ಅರ್ಥ ಏನು? ಬೆಂಗಳೂರಿನಲ್ಲಿ ಬೇರೆಯವ್ರು ಇರ್ತಕ್ಕಂಥವ್ರು ಮನುಷ್ಯರು, ಅವ್ರಿಗೆ ಕುಡಿಯೋ ನೀರಿನ ಅವಶ್ಯಕತೆ ಇಲ್ವಾಗಾದ್ರೆ? ಮತ್ತು ರಾಜ್ಯದಲ್ಲೂ ಸಹ ಭೀಕರ ಬರಗಾಲ ಇದೆ. ಇವ್ರದ್ದು ಯಾವುದೇ ಒಂದು ತಯಾರಿ ಇಲ್ಲ ರಾಜ್ಯ ಸರ್ಕಾರದ್ದು. ಕುಂತಲೆ ನಿಂತಲೇ ನರೇಂದ್ರ ಮೋದಿಜಿಯವರು ಟೀಕೆ ಮಾಡೋದು ಬಿಟ್ಟರೆ ಯಾವುದೇ ಒಂದು ಪೂರ್ವ ತಯಾರಿ ಹೊತ್ತು ಜನ ಜಾನುವಾರುಗಳಿಗೆ ಇವತ್ತು ಜಾನುವಾರುಗಳಿಗೆ ಮೇವು ಶೇಖರಣೆ ಮಾಡ್ತಕ್ಕಂಥದ್ದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಯಾವುದ್ರ ಕಡೆ ರಾಜ್ಯ ಸರ್ಕಾರ ಗಮನ ಕೊಟ್ಟಿಲ್ಲ. ಇದರ ಪರಿಣಾಮ ಇವತ್ತೇನು ಅವಾಗ ತಮಿಳ್ನಾಡಿಗೆ ನೀರು ಬಿಡ್ತಕ್ಕಂಥ ವಿಚಾರದಲ್ಲಿ ಏನು ಕಣ್ಮುಚ್ಕೊಂಡು ಕೋರ್ಟ್ ಆದೇಶ ಬರೋಕ್ಕೂ ಮುಂಚೆನೇ ನೀರು ಬಿಡೋಕ್ಕೆ ಶುರು ಮಾಡ್ತಾ ಇದ್ರು ಕಾವೇರಿ ನೀರನ್ನ. ಇವತ್ತು ಉತ್ತರ ಕೊಡಬೇಕಲ್ಲ, ಹಾಗಾದ್ರೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಮೊನ್ನೆ DK ಶಿವಕುಮಾರ್ ಅವರು ಉತ್ತರ ಕೊಡೋಕೆ ಅವತ್ತು ಏನು ಹೇಳಿದ್ರು? DK ಶಿವಕುಮಾರ್ ಅವರು ಸುಪ್ರೀಂ ಕೋರ್ಟಿನ ಆದೇಶನ ಪರಿಪಾಲನೆ ಮಾಡ್ತೇವೆ ಅಂತ ಹೇಳಿದ್ರು. ಜೊತೆಲಿ ರಾಜ್ಯದ ಜನರ ಜವಾಬ್ದಾರಿನೂ ಕೂಡ ಅವರೇ ಹೊರಬೇಕಲ್ಲ. ಹಾಗಾದ್ರೆ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಂಡಿರ್ತಕ್ಕಂಥ ಪರಿಣಾಮವಾಗಿ ರಾಜ್ಯದ ಜನರು ಕೂಡ ಸಂಕಷ್ಟದಲ್ಲಿದ್ದಾರೆ, ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ, ಬೆಂಗಳೂರು ಮಹಾನಗರದಲ್ಲೂ ಕೂಡ ಇಂಥ ಕೆಟ್ಟ ಪರಿಸ್ಥಿತಿಗೆ ಬಂದಿದೆ, ಕುಡಿಯೋ ನೀರಿನ ಆಹಾಕಾರ ಇದೆ. ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ನಾಳೆ ನಾಡಿದಲ್ಲಿ ಇದನ್ನು ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ಕನ್ನಡ ಸೇರಿದಂತೆ ಕೆಲವೊಂದು ಕ್ಷೇತ್ರದಲ್ಲಿ ಗೊಂದಲ ಇದೆ, ವಿರೋಧ ವ್ಯಕ್ತವಾಗ್ತಾ ಇದೆ. ಯಾರು ಹೇಳಿದ್ರ ಈ ರೀತಿ ಒಂದು ಅಭಿಪ್ರಾಯವನ್ನ ನೇರವಾಗಿ ಸಭೆಯಲ್ಲಿ? ಅಭಿಪ್ರಾಯಗಳು ಏನೇ ಇದ್ರು ಸಹ ಅಂತಿಮವಾಗಿ ನಮ್ಮ ಕೇಂದ್ರದ ವರಿಷ್ಠರು, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಏನಿದೆ, ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ. ಗೊಂದಲ ಅಂತಕ್ಕಂಥ ಪ್ರಶ್ನೆ ಇಲ್ಲ, ಅಭಿಪ್ರಾಯಗಳು ಇರ್ತಕ್ಕಂಥದ್ದು ಸಹಜನೇ. ಆದರೆ ಅಂತಿಮವಾಗಿ ಯಾವುದೇ ಅಭ್ಯರ್ಥಿನ ಘೋಷಣೆ ಮಾಡಿದ್ರು ಕೂಡ ಪಕ್ಷ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದಾಗ ದುಡಿತಾರೆ. ಪಕ್ಷ ನೀವು ಕಳ್ಸಿಕೊಟ್ರೆ ಹೋಗ್ತೀರಿ. ಯಾರು ನಾಲ್ಕು ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಬಾರಿ ಎಲ್ಲ 28 ಕ್ಷೇತ್ರಗಳು ಕೊಡ್ತೇವೆ.